ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ವಡ್ಡರಹಟ್ಟಿಯಲ್ಲಿ ಕೊಪ್ಪಳ ಜಿಲ್ಲಾ ಮಟ್ಟದ ಎನ್ಎಸ್ಎಸ್ ಶಿಬಿರ ಆರಂಭ. ಗಂಗಾವತಿಯಲ್ಲಿ ಡಿಸೆಂಬರ್ 5 ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ. ಮತ್ತು ವೆಂಕಟಗಿರಿಯ ಸ್ವಯಂ ಉದ್ಯೋಗಿ ಇಟ್ಟಂಗಿ ತಯಾರಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿಯ ಕೃಷಿ ತರಬೇತಿ ಕೇಂದ್ರದಲ್ಲಿ ಆರಂಭವಾದ ಜಿಲ್ಲಾ ಮಟ್ಟದ ಎನ್ಎಸ್ಎಸ್ ಶಿಬಿರವನ್ನು ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಉದ್ಘಾಟಿಸಿದರು. ಜೈ ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಧ್ಯಾನ. ಸಮರ್ಪಣಾ ಭಾವದಿಂದ ದುಡಿದು ಅದರ ಸ್ವಾತಂತ್ರ್ಯ ಮತ್ತು ಐಕ್ಯತೆಯನ್ನ ಬಲಗೊಳಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ನಾನು ಯಾವುದೇ ತರದ ಹಿಂಸಾಚಾರದಲ್ಲಿ ತೊಡಗದೆ ಧರ್ಮ, ಭಾಷೆ, ಪ್ರಾಂತ್ಯ, ರಾಜಕೀಯ ಮತ್ತು ಆರ್ಥಿಕ ವೈಷಮ್ಯಗಳನ್ನು ಶಾಂತಿಯುತವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಪರಿಹರಿಸಿಕೊಳ್ಳುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಧನ್ಯವಾದಗಳು. ನಾನು ನಿಮ್ಮನ್ನು ಗೆದ್ದು ನಿಲ್ಲುತ್ತೇನೆ ಎಂಬ ಜಿದ್ದಿನಿಂದಲ್ಲ ಕ್ಷಣ ಹೊತ್ತು ನಮ್ಮ ಮುಖವನ್ನು ನೀವು, ನಿಮ್ಮ ಮುಖವನ್ನು ನಾವು ನೋಡಿ ಸಂತೋಷಿಸಲೆಂದು ಅಂತ ಹೇಳುತ್ತಾ ಈಗ ಅತಿಥಿ ಮಹೋದಯರು ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ. ದಯವಿಟ್ಟು ಶುಭಾರ್ಥಿಗಳು ತಮ್ಮ ಎನ್ಎಸ್ಎಸ್ನ ಕ್ಲಾಪ್ಸ್ನ ಮುಖಾಂತರ ದಯವಿಟ್ಟು ತಮ್ಮ ಸ್ಟ್ರೆಂತನ್ನು ತೋರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆ. ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿಯ ಕೃಷಿ ತರಬೇತಿ ಕೇಂದ್ರದಲ್ಲಿ ಬಾಲಕರ ಪದವಿ ಪೂರ್ವ ಕಾಲೇಜು, ಎಚ್ಆರ್ ಸರೋಜಮ್ಮ ಕಾಲೇಜು ಹಾಗೂ ಕೆಸರಹಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರ ಆಶ್ರಯದಲ್ಲಿ ಆರಂಭವಾದ ಕೊಪ್ಪಳ ಜಿಲ್ಲಾ ಮಟ್ಟದ ಎನ್ಎಸ್ಎಸ್ ಶಿಬಿರವನ್ನು ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಉದ್ಘಾಟಿಸಿದರು. ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಸರಹಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಧ್ಯಕ್ಷರಾದ ಚನ್ನಪ್ಪ ಮಳಗಿ, ಬಿಜೆಪಿ ಮುಖಂಡರಾದ ಹನುಮಂತಪ್ಪ ನಾಯಕ, ಸರ್ಕಾರಿ ನೌಕರರ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಶರಣೇಗೌಡ ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ನಿತ್ಯಾನಂದ, ಪಿಡಿಒ ಮಂಜುನಾಥ ಅಂಗಡಿ, ಪ್ರಾಚಾರ್ಯರಾದ ಬಸವರಾಜ್ ಬೇವಿನಾಳ, ಡಾಕ್ಟರ್ ರವಿ ಎನ್ ಚವ್ಹಾಣ್, ಡಾಕ್ಟರ್ ಬಸಪ್ಪ ನಾಗೂಲಿ, ಸೋಮಶೇಖರ ಗೌಡ, ಕೆಎಚ್ ಕೊಳ್ಳಣ್ಣವರ್ ಹಾಗೂ ಕಾಳಪ್ಪ ವೈ ಪತ್ತಾರ್ ಅವರುಗಳು ಉಪಸ್ಥಿತರಿದ್ದರು. ಐಕ್ಯತೆ, ಭ್ರಾತೃತ್ವ ಮತ್ತು ಸಮಬಾಳು ಮೂಡ್ತಕ್ಕಂಥ ಒಂದು ಕಲ್ಪನೆ ಮೂಡಿಸ್ತಕ್ಕಂಥ ಹಡಿಯಲ್ಲಿ ಈ ಶಿಬಿರ ಮಾಡಬೇಕು ಅಂತೇಳಿ ಒಂದು ಚರ್ಚೆ ಆಯಿತು. ಚರ್ಚೆ ಆದಾಗ ಇಡೀ ರಾಜ್ಯದ 9 ವಿಭಾಗದಲ್ಲಿ ಇದ್ರ ಬಗ್ಗೆ ಮಾಡಬೇಕಂತ ಹೇಳಿದಾಗ ಯಾವ ವಿಭಾಗ ಕೂಡ ಮುಂದೆ ಬರಲಿಲ್ಲ. ಯಾಕಂದರೆ ಸ್ವಲ್ಪ ಕಷ್ಟ ಏನಂತ ಹೇಳಿದ್ರೆ ಬಾಲಕ ಬಾಲಕಿಯರ ಶಿಬಿರ ಮಾಡೋದು ಸ್ವಲ್ಪ ರಿಸ್ಕಿ ಕೆಲಸ ಅಂತ ಹೇಳಿಬಿಟ್ಟು ಯಾರು ಕೂಡ ಕೈ ಹಾಕಲಿಲ್ಲ. ಆದರೆ ನಾವು ನಮ್ಮ 3 ಕಾಲೇಜಿನ ಪ್ರಾಚಾರ್ಯರು, ಎನ್ಎಸ್ಎಸ್ ಅಧಿಕಾರಿಗಳು ಕುಂತು ಚರ್ಚೆ ಮಾಡಿದಾಗ ಇದೇನು ಅಂತ ದೊಡ್ಡ ಕಷ್ಟದ ಕೆಲಸ ಏನಲ್ಲ, ಕ್ಲಾಸ್ ರೂಮಲ್ಲಿ ನಾವೆಲ್ಲ ಬಾಲಕ ಬಾಲಕಿಯರು ಕೂತ್ಕೊಂಡು ಅಭ್ಯಾಸ ಮಾಡ್ತಾರೆ, ಅದೇ ಥರ ಇದು ಕೂಡ ಒಂದು ರೀತಿಯ ಕ್ಲಾಸ್ ರೂಮೇ ಅಷ್ಟೇ. ಅದು ನಾವು ಕ್ಲಾಸ್ ರೂಮಿಂದ ಹೊರಗೆ ಬಂದಿವಿ ಅಷ್ಟೇ, ಹಾಗಾಗಿ ಇದೇನು ಭಿನ್ನ ಅಲ್ಲ. ಹಾಗೆ ನಾವು ಮನಸ್ಸು ಮಾಡಿದ್ರೆ
ಮಕ್ಕಳಲ್ಲಿ ಒಂದು ಒಳ್ಳೆ ಭಾವನೆ ಮೂಡಿಸಿದ್ರೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಕಲ್ಪನೆ ಅಡಿಯಲ್ಲಿ ನಾವು ಮೂವರು ಕೂಡ ಒಂದಾಗಿಬಿಟ್ಟು ಶಿಬಿರ ಮಾಡಲಿಕ್ಕೆ ನಾವು ಆರಂಭಿಸಿದ್ದೀವಿ. ಪೂಜ್ಯರ ಅಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ದೊಡ್ಡ ಕನಸು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವಂಥ ಮಾತನ್ನು ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಲಾಗಿದೆ. ಜೊತೆಗೆ ನಾನು ಒಂದು ಮಾತನ್ನು ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ, ಏನಂದರೆ ಇದು ರಾಷ್ಟ್ರೀಯ ಸೇವಾ ಯೋಜನೆ ಒಂದು ಪವಿತ್ರವಾದಂಥ ಯೋಜನೆ. ಇದು ಕೇವಲ ಒಂದು ತಾವು ಹಾಡಿನಲ್ಲೇ ಹೇಳಿದ್ದೀರಿ, ರಾಷ್ಟ್ರೀಯ ಸೇವಾ ಯೋಜನೆ ಮಾಡೋಣ ಬನ್ನಿ. ಏನು ವಿಶೇಷವಾಗಿ ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ, ಗ್ರಾಮಗಳು ಬೆಳೆದರೆ ಬೆಳೆಯುವುದು ದೇಶ ಅನ್ನುವಂಥ ಏನು ಮಾತಿದೆ ಅದನ್ನು ನಾವೆಲ್ಲರೂ ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿದೆ. ಇವತ್ತು ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದಾಗೆ ಇವತ್ತು ಮೂರು ಕಾಲೇಜುಗಳನ್ನು ಕೂಡಿಸೋದ್ರ ಮುಖಾಂತರ ಇವತ್ತು ಸರ್ಕಾರ ಪ್ರಾಯೋಗಿಕವಾಗಿ ಮೂರು ಏನು ಸಂಸ್ಥೆಗಳನ್ನು ಕೂಡಿಸಿ ಎಲ್ಲರಲ್ಲಿ ಒಂದು ಐಕ್ಯತೆ ಬೆಳೆಸಬೇಕು, ಸಮನ್ವಯತೆ ಬೆಳೆಸಬೇಕು, ಸಹಮತ ಬೆಳೆಸಬೇಕನ್ನುವಂಥ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ಹಾಕ್ಕೊಂಡಿದೆ. ಜೊತೆಗೆ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡೋದಂದ್ರೆ ಅಥವಾ ಹೇಳೋದಂದ್ರೆ ತಾವೆಲ್ಲರೂ ಏಳು ದಿನಗಳ ಕಾಲ ಇಲ್ಲಿ ಇರೋದ್ರ ಮುಖಾಂತರ ತಮ್ಮ ಅನುಭವದನ್ನು ತಮ್ಮ ಕಾರ್ಯವನ್ನು ತಮ್ಮ ಶ್ರಮದಾನವನ್ನು ಸಹಿತ ಮಾಡುವಂಥ ಕಾರ್ಯ ಮುಖ್ಯವಾಗಿ ನಡಿಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಒಂದು ಕರ್ತವ್ಯ ಅಂದರೆ ಪರಿಸರ ರಕ್ಷಣೆ ಆಗಬೇಕಾಗಿದೆ, ಭಾತೃತ್ವ ಬೆಳಿಬೇಕಾಗಿದೆ, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ, ಶಿಕ್ಷಣಕ್ಕೆ ಹೆಚ್ಚು ಎಷ್ಟು ನಾವು ಆದ್ಯತೆ ಕೊಡ್ತೀವಿ ಅದೇ ರೀತಿಯಲ್ಲಿ ಪರಿಸರ ಮತ್ತು ಸ್ವಚ್ಛತೆಗೂ ಆದ್ಯತೆ ಕೊಡೋದ್ರ ಮುಖಾಂತರ ನಾವೆಲ್ಲರೂ ಇವತ್ತು ಕಾರ್ಯ ಮಾಡಬೇಕಾಗಿದೆ. ಗ್ರಾಮೀಣಾಭಿವೃದ್ಧಿ, ಅಸ್ಪೃಶ್ಯತೆ ನಿವಾರಣೆ, ಪರಿಸರ ಸ್ವಚ್ಛತೆಯ ಒಂದು ಸದುದ್ದೇಶದ ಚಿಂತನೆಯೊಂದಿಗೆ ಪ್ರಾರಂಭವಾದಂಥ ರಾಷ್ಟ್ರೀಯ ಸೇವಾ ಯೋಜನೆ ಇವತ್ತು ವಿದ್ಯಾರ್ಥಿ ದಿಸೆಯಲ್ಲಿ ಇವತ್ತು ಆ ಶಿಬಿರಗಳನ್ನು ನಡೆಸುವ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಚಟುವಟಿಕೆಗಳು ಪಠ್ಯೇತರ ಚಟುವಟಿಕೆಗಳಿಂದ ಮುಖಾಂತರ ಈ ಶಿಬಿರದಲ್ಲಿ ಪಾಲ್ಗೊಳ್ಳೋದ್ರ ಒಳ್ಳೆಯ ಜೊತೆಗೆ ತಮ್ಮ ಏನು ನಾಯಕತ್ವದ ಗುಣ ಇರಬಹುದು, ವ್ಯಕ್ತಿತ್ವದ ವಿಕಸನ ಇರಬಹುದು, ಮಹಿಳಾ ಸಬಲೀಕರಣ ಇರಬಹುದು, ಇವತ್ತು ಅಸ್ಪೃಶ್ಯತೆ ನಿವಾರಣೆಯ ಒಂದು ಜಾಗೃತಿ ಇರಬಹುದು, ಈ ಭಾಗದಲ್ಲಿ ಪರಿಸರ ಸ್ವಚ್ಛತೆಯ ಬಗ್ಗೆ ಇರಬಹುದು, ಕೃಷಿಯ ಒಂದು ಅನುಭವ ಇರಬಹುದು, ಇವೆಲ್ಲ ವಿಚಾರಧಾರೆಗಳನ್ನ ಇವತ್ತು ಮೂಢನಂಬಿಕೆ ನಿವಾರಣೆಯನ್ನ ಇವತ್ತು ಪಡೆದುಕೊಳ್ಳುವ ಮುಖಾಂತರ ಈ ದೇಶದ ಒಂದು ಭವಿಷ್ಯದ ನಾಯಕರಾಗಿ ರೂಪಿಸುವಂತಹ ಮಹತ್ವದ ಕಾರ್ಯವನ್ನ ರಾಷ್ಟ್ರೀಯ ಸೇವಾ ಯೋಜನೆ ಮಾಡ್ತಾ ಬಂದಿದೆ. ಇವತ್ತೇನು ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಯಾವುದೇ ರಾಷ್ಟ್ರೀಯ ಅಭಿವೃದ್ಧಿಯನ್ನ ಆ ದೇಶದ ಯುವ ಚೈತನ್ಯದಲ್ಲಿ ಯುವಕರಲ್ಲಿ ಕಾಣಬೇಕಂತೆ. ಇವತ್ತು ಆ ದೇಶದ ಯುವಕರು ಸಬಲೀಕರಣದ ಸಾಮರ್ಥ್ಯವುಳ್ಳವರಾಗಿದ್ರೆ ಆ ದೇಶ ತಂತಾನೆ ಅಭಿವೃದ್ಧಿ ಹೊಂದಿದೆ, ನಾಯಕತ್ವದಿಂದ ಆ ದೇಶದಲ್ಲಿ ಅಭಿವೃದ್ಧಿಯ ಲಕ್ಷಣವನ್ನು ಕಾಣಬಹುದಾಗಿದೆ. ಅದನ್ನು ಕೇವಲ ನುಡಿಯಲ್ಲ ನಡೆಯಲ್ಲಿ ಮಾಡಿ ತೋರಿಸತಕ್ಕಂತ ಒಂದು ಅರ್ಪಣೆ ಮನೋಭಾವವನ್ನ ಹೊಂದಿದಾಗ ಮಾತ್ರ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಗೆ ಒಂದು ಮೆರುಗು ಬರಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಇವತ್ತು ತ್ರಿವೇಣಿ ಸಂಗಮ ಅನ್ನುವಂಗ ತ್ರೀ ಕಾಲೇಜುಗಳ ಒಂದು ಸಮಾಗಮ, ಅದು ಎಂಥ ಸಮಾಗಮ, NSS ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ಸಮಾಗಮ ಸಮಾವೇಶ. ಯಾಕೆಂದರೆ ಇಂಥ ಒಂದು ಸಾಹಸದ ಕೆಲಸಕ್ಕೆ ರಾಜ್ಯದಲ್ಲಿಯೇ ಅದು ವಿಶೇಷವಾಗಿ ಕೊಪ್ಪಳದಲ್ಲಿಯೇ ವಿಶೇಷವಾಗಿ ಗಂಗಾವತಿಯಲ್ಲಿ ಅಂಥ ಒಂದು ಸಾಹಸದ ಕೆಲಸಕ್ಕೆ ಕೈ ಹಾಕಿ 150 NSS ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಸೇರಿಸಿ ಈ ಒಂದು 7 ದಿನಗಳ ಶಿಬಿರವನ್ನು ಅಂದ್ಕೊಂಡು ಆ 7 ದಿನಗಳ ಶಿಬಿರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆ NSS ಯೋಜನೆಯ ಧ್ಯೇಯೋದ್ದೇಶಗಳನ್ನು ಕಾರ್ಯಚಟುವಟಿಕೆಗಳನ್ನು ಈಡೇರಿಸಬೇಕಾದ್ರೆ ಅದು ನಿಜವಾಗ್ಲೂ ಸಣ್ಣ ಕೆಲಸ ಅಲ್ಲ. ಇನ್ನು 3 ಕಾಲೇಜುಗಳು ಕೂಡಿ ಇಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಅಂತ ತಂದಾಗ ಸ್ವಲ್ಪ ಯೋಚನೆ ಮಾಡಿದೆವು. ಆದರೂ 3 ಕಾಲೇಜುಗಳ ಪ್ರಾಚಾರ್ಯರು ಕಾರ್ಯಕ್ರಮಾಧಿಕಾರಿಗಳ ಸಮಾನ ಯೋಚನೆ, ಸಮಾನ ಮನಸ್ಕರು, ಸಮಾನ ವಿಚಾರಗಳು, ಸಮಾನ ಅಭಿಮತ ಮೂವರು ಕೂಡ ಯೋಚಿಸಿದಾಗ ಆಯಿತು ಇದನ್ನೊಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಮಾಡಿ ತೋರಿಸೋಣ ಅಂತ ಹೇಳಿ ನಾವು ನಿರ್ಧಾರ ಮಾಡಿದೆವು. ಸುಮಾರು 8-10 ದಿನಗಳಿಂದ ನಮ್ಮ ಕಾರ್ಯಕ್ರಮಾಧಿಕಾರಿಗಳು ಮತ್ತು ಬಸಪ್ಪ ನಾಗೋಲಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಗಂಗಾವತಿ ತಾಲೂಕು ಆರೋಗ್ಯ ಇಲಾಖೆಯ ವತಿಯಿಂದ ಡಿಸೆಂಬರ್ 5 ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಬೃಹತ್ ಜಾಗೃತಿ ಜಾಥಾ ನಡೆಯಲಿದೆ.
ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಘಟಕ ಕೊಪ್ಪಳ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಇವರ ಆಶ್ರಯದಲ್ಲಿ ಡಿಸೆಂಬರ್ 5 ಗಂಗಾವತಿಯಲ್ಲಿ ಏಡ್ಸ್ ದಿನಾಚರಣೆ ಅಂಗವಾಗಿ ಬೃಹತ್ ಜಾಗೃತಿ ಜಾಥಾ ನಡೆಯಲಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಶರಣಪ್ಪ ಚಕೋತಿ ಅವರು ಮಾತನಾಡಿ, ಏಡ್ಸ್ ದಿನಾಚರಣೆಯ ಅಂಗವಾಗಿ ನಡೆಯುವ ಬೃಹತ್ ಜಾಗೃತಿ ಜಾಥಾದಲ್ಲಿ 5,000 ಹೆಚ್ಚು ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ವೈದ್ಯರುಗಳಾದ ಡಾಕ್ಟರ್ ಸತೀಶ್ ರಾಯ್ಕರ್, ಡಾಕ್ಟರ್ ಸಿಬಿ ಚಿನ್ವಾಲರ್, ಡಾಕ್ಟರ್ ನಾಗರಾಜ್, ಡಾಕ್ಟರ್ ಸುನೀಲ್ ಅಲಳಿ, ಡಾಕ್ಟರ್ ಎಜಿಡಿ, ಡಾಕ್ಟರ್ ವಿಜಯಗೌಡರ್, ಡಾಕ್ಟರ್ ಕೃಷ್ಣಾನಾಯಕ ಹಾಗೂ ಡಾಕ್ಟರ್ ವಲಿ ಸಾಹೇಬ್ ಅವರುಗಳು ಉಪಸ್ಥಿತರಿದ್ದು ಮಾತನಾಡಿದರು. ನಮ್ಮ ಆಯುಷ್ ವೈದ್ಯರ ಒಂದು ಆಶ್ರಯ ಸಂಯುಕ್ತ ಆಶ್ರಯದಲ್ಲಿ ನಾವು ಆ್ಯಕ್ಚುಲಿ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡಬೇಕಿತ್ತು. ಅದು ಜಿಲ್ಲಾ ಕಾರ್ಯಕ್ರಮವನ್ನು ಕುಷ್ಟಿಯಲ್ಲಿ ಆಚರಣೆ ಮಾಡಿದ್ದಾರೆ. ನಾವು ನಮ್ಮ ತಾಲೂಕಿನ ಕಾರ್ಯಕ್ರಮವನ್ನು ಡಿಸೆಂಬರ್ 5 ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದಕ್ಕೆ ನಾವು ಬೃಹತ್ ಜಾಗೃತ ಜಾಥಾ ಕಾರ್ಯಕ್ರಮವನ್ನು ಜೂನಿಯರ್ ಕಾಲೇಜ್ ಗ್ರೌಂಡಿಂದ ಶುರು ಮಾಡಿ ಗಂಗಾವತಿಯ ವಿವಿಧ ರಸ್ತೆಗಳ ಮೂಲಕ ಗಾಂಧಿ ಚೌಕಲ್ಲಿ ಒಂದು ಮಾನವ ಸರಪಳಿಯನ್ನು ಮಾಡ್ತೀವಿ. ಮತ್ತು ಅಲ್ಲಿ ಗಾಂಧಿ ಚೌಕ್ನಿಂದ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ಬಸ್ ಸ್ಟ್ಯಾಂಡ್ ಸರಪಳಿಗೆ ಒಂದು ಮಾನವ ಸರಪಳಿಯನ್ನು ಮಾಡಿ ಇದ್ರ ಬಗ್ಗೆ ನಾವು ಜಾಗೃತಿ ಜಾಥಾವನ್ನು ಮಾಡ್ತೀವಿ. ಈ ಒಂದು ಜಾಗೃತಿ ಜಾಥಾದಲ್ಲಿ ಶಾಲಾ ಕಾಲೇಜು ಮಕ್ಕಳು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಪಾಲ್ಗೊಳ್ತಾರೆ. ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಜಾಥಾದಲ್ಲಿ ಭಾಗವಹಿಸ್ತಾರೆ. ERT ಕೇಂದ್ರ 2012 ಸ್ಟೋರ್ ಆಗಿತ್ತು. ಸೊ ಅದರಲ್ಲಿ 2012 ಅವಾಗ ನಾವು ಏನಾದರೆ ಪಾಸಿಟಿವಿಟಿ ರೇಟ್ ತೊಗೊಂಡ್ರೆ ನೀವು 1.77 ಇತ್ತು, 1.77% ಇತ್ತು. 100 1.7 ಜನಕ್ಕೆ ಇತ್ತು. ಇವತ್ತಿಂದ ಈಗ ಸುಮಾರೀಗ 8-9 ಈ ನಾವು ಈ ಒಂದು ERT ಕೇಂದ್ರದಿಂದ ಈ ಟ್ರೀಟ್ಮೆಂಟ್ ಶುರು ಮಾಡಿದ ಇದರಿಂದ ಇವಾಗ ಈಗ ಪ್ರೆಸೆಂಟ್ ಸಿಚುವೇಶನ್ ಎಷ್ಟಿದೆ ಅಂದರೆ 200 ಜನಕ್ಕೆ ಒಬ್ಬರಿಗಿದೆ ಅಂತ. ಅದೇ ನಾವು ಸ್ಟಾರ್ಟಿಂಗು 100 ಜನರಲ್ಲಿ ಒಬ್ಬರಿಗಿತ್ತು. ಸೊ ಗಣನೀಯವಾಗಿ ಇದು ಇದರ ಇಳಿಮುಖ ಕಂಡಿದೆ. ಸೊ ಇದೇ ರೀತಿ ನಾವು ಪ್ರತಿಯೊಬ್ಬ ಏಡ್ಸ್ ರೋಗಿಗಳಿಗೆ ಉಚಿತ ಟ್ರೀಟ್ಮೆಂಟು ಆಮೇಲೆ ಟೆಸ್ಟಿಂಗ್ ಎಲ್ಲ ಥರದ ಟ್ರೀಟ್ಮೆಂಟ್ ಇರುತ್ತೆ. ನಾವು ಟೆಸ್ಟಿಂಗ್ ಮಾಡಿದ್ದು 17,858 ಪೇಷಂಟನ್ನು ಟೆಸ್ಟಿಂಗ್ ಮಾಡಿದ್ದೀವಿ. ಟೆಸ್ಟಿಂಗ್ ಮಾಡಿ ಅದರೊಳಗೆ 200 ಜನಕ್ಕೆ ಹೆಚ್ ಐ ವಿ ಪಾಸಿಟಿವ್ ಬಂದಿದೆ. ಅದು ಆಲ್ಮೋಸ್ಟ್ ಜನಕ್ಕೆ 200 ಪಾಸಿಟಿವಿಟಿ ಬಂದಿದೆ. ಆಮೇಲೆ ಏಪ್ರಿಲಿಂದ ಈ ಅಕ್ಟೋಬರ್ ತನಕ 11,413 ಪೇಷಂಟ್ಸಿಗೆ ನಾವು ಟೆಸ್ಟಿಂಗ್ ಮಾಡಿದ್ದೀವಿ. ಅದರಲ್ಲಿ 82 ಜನಕ್ಕೆ ಪಾಸಿಟಿವಿಟಿ ಬಂದಿದೆ. ಸೊ ಇದು ಸಾಮಾನ್ಯ ಜನರಲ್ಲಿ ಟೆಸ್ಟಿಂಗ್ ಮಾಡಿದ್ದು 11,413 ಪೇಷಂಟ್ಸಲ್ಲಿ ಟೆಸ್ಟ್ ಮಾಡಿದ್ದೀವಿ. ಪಾಸಿಟಿವ್ ಬಂದಿದ್ದವರು 82. ಅಂದರೆ ಇದು ಮೊನ್ನೆ ಏಪ್ರಿಲ್ 2019 ಅಕ್ಟೋಬರ್ 2019. ಆಮೇಲೆ ಅದೇ ರೀತಿ ಗರ್ಭಿಣಿ ಸ್ತ್ರೀಯರಿಗೆ ಯಾವುದೇ ಗರ್ಭಿಣಿ ಯಾವ ಟೆಸ್ಟಿಂಗ್ ಬರ್ತದೆ ಎಲ್ಲ ಗರ್ಭಿಣಿ ಟೆಸ್ಟಿಂಗ್ ಮಾಡಿದ್ದು 9,890. ಅದರಲ್ಲಿ 5 ಹೊಸ ಕೇಸ್ ಬಂದಿದ್ದಾವೆ. ಓಲ್ಡ್ ಕೇಸ್ ಪಾಸಿಟಿವ್ ಬಂದಿದೆ. ಹಳೆ ಪಾಸಿಟಿವಿಟಿ 7 ಬಂದಿದೆ. ಸೊ ನಾವು ಏನೇನು ನೋಡ್ತಿದ್ದೀವಿ ಅಂದರೆ ಗಣನೀಯವಾಗಿ ಇಲ್ಲಿ ERT 2012 ಸ್ಟಾರ್ಟ್ ಮಾಡಿದ್ದನ್ನು ಇದು ಇಳಿಬೋದು ಕಾಣ್ತಾ ಇದೆ. ಬಟ್ ನಮ್ಗೆ ಈಗ ಏನಂದರೆ ನಾವು ಇದು ಇನ್ನಷ್ಟು ಕಡಿಮೆ ಮಾಡ್ಬೇಕು. ಇದು 0% ತರಬೇಕಾಗಿದ್ದು ಈಗ ಏಡ್ಸ್ ರೋಗದಲ್ಲಿ ಮಸ್ಟ್ ಅಟ್ಯಾಕ್ ಆಗೋ TB. ಯಾಕಂದರೆ ನಮ್ಮ ವಾತಾವರಣದಲ್ಲಿ TB ಭಾಳ ಇದೆ. ಸೊ ಯಾಕೆಂದ್ರೆ ರೋಗದಲ್ಲಿ ಶಕ್ತಿ ಫುಲ್ ಕಡಿಮೆ ಮಾಡ್ಬಿಡ್ತೀವಿ. TB ಹೆಚ್ಚು ನಮ್ಮ ಭಾರತದಲ್ಲಿ ಭಾಳ ಕಾಣ್ತಿದ್ದೀವಿ. TB ಒಂದೆಲ್ಲ ಅದು ಯಾವುದೇ ಒಂದು 108 ಕಾಯಿಲೆ ಬರ್ತದೆ ಅವ್ರು ಏಡ್ಸ್ ರೋಗಿಗಳಿಗೆ. ಬಟ್ ಕಾಮನ್ ಆಗಿ ನಾವು ಇಂಡಿಯಾ ನಮ್ಮ ಭಾರತದಲ್ಲಿ ನೋಡೋದು ಕ್ಷಯ ರೋಗ. ಸೊ ಅದಕ್ಕೆ ಇದು ಅದ್ರದ್ದು ಈಗ ಏಡ್ಸ್ ಬಂದಪ್ಪ ಅಂದ್ರೆ ಕ್ಷಯ ರೋಗ ನಾವು ಮೊದಲೇ ಟೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಕ್ಷಯ ರೋಗ ಐತೇ ಇಲ್ಲ ಅಂತ. ಯಾಕಂದ್ರೆ ವಾತಾವರಣದಲ್ಲಿ ಭಾಳಷ್ಟು ನಮಗೆ ಅದ್ರದ್ದು ಇದೆ. ಕ್ಷಯ ರೋಗದ ಏನಂದ್ರೆ ರೋಗ ನಿರೋಧಕ ಶಕ್ತಿ ಎಲ್ಲಿ ಕಡಿಮೆ ಆಗುತ್ತೆ ಅಲ್ಲಿ ಎಂಟ್ರಿ ಆಗ್ಬಿಡ್ತು. ಸೊ ನಮ್ಮ ಭಾರತೀಯ ವೈದ್ಯಕ ಸಂಘ ಗಂಗಾವತಿಯ ಉಪವಿಭಾಗ ಆಸ್ಪತ್ರೆ ಜೊತೆ ಕೈ ಜೋಡಿಸಿ ನಾವು ಇದನ್ನು ಜಾಗೃತವನ್ನು ಇಡೀ ನಮ್ಮ ತಾಲೂಕು ಲೆವೆಲ್ನಲ್ಲಿ ಅತಿ ಹೆಚ್ಚಾಗಿ ಜನರಿಗೆ ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಕಮ್ಯುನಿಟಿ ಮೇಕ್ ದ ಡಿಫ್ರೆನ್ಸ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ಅಂದ್ರೆ ಸಮುದಾಯಗಳನ್ನು ಅವರು ಬದಲಾವಣೆ ಮಾಡುವಂಥ ಕಾರ್ಯಕ್ರಮ ಇದೆ.
ಆಮೇಲೆ ಈ ಕಾರ್ಯಕ್ರಮದ ಏನಂದ್ರೆ ಜನರಿಗೆ ಏಡ್ಸ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಇಲ್ಲ. ಸೊ ಈ ಕಾರ್ಯಕ್ರಮ ಮುಖಾಂತರ ಇದು ಜಾಥಾ ಏಡ್ಸ್ ಜಾಥಾ ಅಂತೀವಿ. ಲೈಕ್ ಯಾವ ಈ ಥರ ಬೇರೆ ಜಾತ್ರೆ ಆಗಿರ್ತಾರೆ ಅದೇ ಟೈಪ್ ಜಾತ್ರೆ ಮಾಡಿ ಜನರಿಗೆ ಇದು ಏನಪ್ಪ ಅದು ಏಡ್ಸ್ ಬಗ್ಗೆ ಯಾಕೆ ಇದು ಅರಿವು ಮೂಡಿಸೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ಅದನ್ನು ಒಂದು ಜಾಥಾ ಕಾರ್ಯಕ್ರಮವನ್ನು ಗಂಗೋತ್ರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಅದರ ಜೊತೆಗೆ ಇನ್ನು ಹಲವಾರು ಎನ್ ಜಿ ಓಸು, ಹಲವಾರು ಸಂಘ ಸಂಸ್ಥೆಗಳು ಲೈಕ್ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ಬು, ಮತ್ತು ಆಯುಷ ಸಂಸ್ಥೆ, ಬ್ಲಡ್ ಬ್ಯಾಂಕ್ ಸಂಸ್ಥೆಗಳು, ಗಂಗಾವತಿಯ ಹಿರೇಜಂತಕಲ್ನ ಚಂದ್ರಗಿರಿ ಬೆಟ್ಟದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಶ್ರೀ ಗಾದಲಿಂಗಪ್ಪ ತಾತನವರ ಪುರಾಣ ಪ್ರವಚನ ನಡೆಯಿತು. ಕರವ ಮುಗಿವಿ ಕರುಣೆ ತೋರೋ ವಿಶ್ವರೂಪ, ಕರವ ಮುಗಿವಿ ಕರುಣೆ ತೋರೋ ವಿಶ್ವರೂಪ, ಶರಣರ ಸಿರಿ ದೈವ ನೀನೆ ಸತ್ಯ ರೂಪ, ಶರಣರ ಸಿರಿ ದೈವ ನೀನೆ ಸತ್ಯ ರೂಪ. ಕರವ ಮುಗಿವೆ ಕರುಣೆ ತೋರೋ ವಿಶ್ವರೂಪ, ಶರಣರ ಸಿರಿ ದೈವ ನೀನೆ ಸತ್ಯ ರೂಪ, ಶರಣರ ಸಿರಿ ದೈವ ನೀನೆ ಸತ್ಯ ರೂಪ. ಕರವ ಮುಗಿವೆ ಕರುಣೆ ತೋರು ವಿಶ್ವರೂಪ. ಅಜ್ಞಾನ ಕಡೆಯಯ್ಯ ಶಿವಕುಮಾರ, ಸ್ತುತಿಸುವೆನು ಅನವರತ ಸರ್ವೇಶ್ವರ, ಸ್ತುತಿಸುವೆನು ಅನವರತ ಸರ್ವೇಶ್ವರ, ಮತಿವಂತರಾಗಿ ಮಾಡು ಮಹಿಮಾಕರ. ಕರವ ಮುಗಿದೆ ಕರುಣೆ ತೋರು ವಿಶ್ವರೂಪ, ಶರಣರ ಸಿರಿ ದೈವ ನೀನೆ ಸತ್ಯ ರೂಪ, ಶರಣರ ಸಿರಿ ದೈವ ನೀನೆ ಸತ್ಯ ರೂಪ. ಕರವ ಮುಗಿವೆ ಕರುಣೆ ತೋರು ವಿಶ್ವರೂಪ. ಧರೆಯಲಿ ಧರ್ಮವ ಉಳಿಸಲೆಂದೆ, ದಿವ್ಯ ತೇಜನಾಗಿ ಬೆಳಗುತ್ತ ಬಂದೆ, ಧರೆಯಲಿ ಧರ್ಮವ ಉಳಿಸಲೆಂದೇ ದಿವ್ಯ ತೇಜನಾಗಿ ಬೆಳಗುತ್ತ ಬಂದೆ, ಶಿವರೂಪ ನೆನೆಸಿ ಈ ಭುವಿಯೊಳು ನಿಲ್ದೆ, ಶಿವರೂಪ ನೆನೆಸಿ ಈ ಭುವಿಯೊಳು ನಿಲ್ದೆ, ಭವಹರನೆ ವರ ನೀಡಿ ಸಲಹೋತಂದೆ. ಕರವ ಮುಗಿವಿ ಕರುಣೆ ತೋರ ವಿಶ್ವರೂಪ, ಶರಣರ ಸಿರಿ ದೈವ ನೀನೆ ಸತ್ಯ ರೂಪ, ಶರಣರ ಸಿರಿ ದೈವ ನೀನೆ ಸತ್ಯ ರೂಪ. ಮದುವೆ ಮದುವೆ ಆದಮೇಲೆ ಅದ್ಭುತ ಘಟಿತ ಘಟಿತವಾಗಿರ್ತಕ್ಕಂತಹ ಪುರಾಣ ಇದು. ಈ ಪುರಾಣವನ್ನ ತಲೆ ಮೇಲೆ ಹೊತ್ತುಕೊಂಡು ನಮ್ಮ ಪುಟ್ಟರಾಜ ಗವಾಯಿಗಳು ಚಂದ ಬರೆದರು ಈ ಪುರಾಣವನ್ನ. ಅದಕ್ಕೆ ನಾಳೆಯಿಂದ ಅದ್ಭುತವಾಗಿರತಕ್ಕಂತಹ ಪುರಾಣ ನಾಳೆಯಿಂದ ಪ್ರಾರಂಭವಾಗ್ತದ. ಬಾಲ್ಯ ಅವಸ್ಥೆ, ಬಾಲ್ಯ ಹೆಂಗ ಕಳಿತಾರ ಲಿಂಗಪ್ಪ ತಾತನವರು? ಆ ಲಿಂಗಪ್ಪ ಶರಣರು ನಿಮಗೊಂದು ಮಾತು ಹೇಳ್ತೀನಿ, ಸಿದ್ಧ ಪರ್ವತದೊಳಗ ಇರ್ತಕ್ಕಂತಹ ಅಂಬಾದೇವಿ ಲಿಂಗಪ್ಪ ಶರಣರಿಗೆ ಜ್ಞಾನದ ಸುಧೆಯನ್ನೇ ಕುಡಿಸಿದ್ರು. ಇದನ್ನು ತಿಳ್ಕೊಳ್ರಿ, ದೇವಿ ಆರಾಧಕರು ಲಿಂಗಪ್ಪ ಶರಣರು. ದೇವಿ ತನ್ನಷ್ಟಕ್ಕೆ ತಾನೇ ಓಡಿ ಬಂದ್ರಂತ ಸಿದ್ಧ ಪರ್ವತದಿಂದ. ಪುರಾಣದೊಳಗ ಬರೀತಾರೆ, ಚಂದ ಬರೀತಾರೆ ನಮ್ಮ ಗುರುಗಳವರು. ನಾನೇನು ಇದೇನು ಹೊಸ್ತಾಗೆಲ್ಲ ಬಹಳ ಸಲ ಹೇಳಿದ್ ನಾನು ಈ ಪುರಾಣ. ಅದಕ್ಕೆ ನನಗೆ ಶಕ್ತಿ ಎಷ್ಟು ಕೊಡ್ತಾನೆ ನನ್ನ ಪುಟ್ಟರಾಜ ಗವಾಯಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಾತ. ಒಂದು ಸಂದರ್ಭ ಬಂದಾಗ ಹೇಳ್ತೀನಿ ನಾನು, ಹಂಪಿಯೊಳಗೆ ಕೊಟ್ಟಾನಪ್ಪ. ಹಾಗೆಯೇ ಇತಿಹಾಸಗಳು ಇದಾವ ಅಂತ ಸಣ್ಣಾತೇನಲ್ಲ. ಶಿವನ ಕೂಡ ಯುದ್ಧವನ ಮಾಡಿದಾತ ನೋಡ್ರಿ, ಅದು ಹಂಪಿ ಒಂದು ಇತಿಹಾಸ ಹೇಳ್ತದಲ್ಲಿ. ಇದೇನ್ ದೊಡ್ಡ ವೀರಭದ್ರೇಶ್ವರ ಇದಾನಲ್ಲ ಪ್ರಾರಂಭದೊಳಗ, ಇತಿಹಾಸಗಳು ಹೇಳ್ತಾವ. ಅದೇನು ಸಣ್ಣಾತ ಅಲ್ಲ. ಶಿವನಿಗೆ ಗಾರ್ಲಿಂಗಪ್ಪ ತಾತನವರಿಗೆ ಒಂದು ಕೈಲಿಂದ ನಾವು ಧ್ಯಾನ ಕೊಟ್ರೆ
ಗಾದಲಿಂಗಪ್ಪ ತಾತ್ನವರು, ಶ್ರೀ ವೀರಭದ್ರೇಶ್ವರರು ಎರಡು ಕೈಲಿಂದ ಅವರ ಆಶೀರ್ವಾದಗಳನ್ನು ಮಾಡ್ತಾರೆ. ತಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗಂಗಾವತಿ ತಾಲೂಕಿನ ವೆಂಕಟಗಿರಿಯ ಸ್ವಯಂ ಉದ್ಯೋಗಿ ಇಟ್ಟಂಗಿ ತಯಾರಕರ ಸಂಘದ ವತಿಯಿಂದ ಗಂಗಾವತಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಪ್ರದೇಶದ ಸ್ವಯಂ ಉದ್ಯೋಗಿ ಇಟ್ಟಂಗಿ ತಯಾರಕರ ಸಂಘದ ಸಾವಿರಾರು ಸಂಖ್ಯೆಯ ಕಾರ್ಮಿಕರು ತಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗಂಗಾವತಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಸಂಘದ ಅಧ್ಯಕ್ಷರಾದ ಲಿಂಗಪ್ಪ ಕಂಬಳಿ, ಉಪಾಧ್ಯಕ್ಷರಾದ ಎಂ ಭಾಷಾ ಸಾಬ್, ಕಾರ್ಯದರ್ಶಿ ಮುದಿಮಲ್ಲಪ್ಪ, ಶರಣಪ್ಪ ಮೇಟಿ ಹಾಗೂ ವೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ಅರ್ಜುನ ನಾಯ್ಕ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯ ಕಾರ್ಮಿಕರು ಪಾಲ್ಗೊಂಡಿದ್ದರು. ಇಟ್ಟಂಗಿ ಮಾಡ್ಕಂತಾನ ಬಂದಿದ್ದೇವೆ. ಈ ಲಕ್ಷ್ಮಣ ರಾಠೋಡ್ ಅಂತ ಹೇಳಿ, ಲಕ್ಷ್ಮಣ ರಾಠೋಡ್ ಅಂತ ಹೇಳಿ ಕಸಿ ಈ ಬಟ್ಟಿಗಳನ್ನ ಕಿತ್ತಬೇಕಂತಂದೇಳಿ ನಮ್ಮ ಬಟ್ಟಿಗೆ ಬಂದು ಕಸಿ ಅದಕ್ಕೆ ರೊಕ್ಕ ಬೇಕ, ನಾವು ಕಾರ್ಯಕ್ರಮ ಮಾಡ್ತಂತ ಕೇಳಿದ, ನಾವು ಕೊಟ್ಟಿಲ್ಲ. ಅದರ ಸಲುವಾಗಿ ಆತ ಇದನ್ನೆಲ್ಲ ಎಡಿಸ್ಯಾರ. ಇಲ್ಲಿ ಸುತ್ತ ಹತ್ತಳ್ಳಿ ಬದುಕ್ತಾವ, ನಮಗೆ ಬೇರೆ ಕೆಲಸ ಇಲ್ಲ. ಇದನ್ನ ಬಂದ್ ಮಾಡಿದ್ರೆ ಗುಳೆ ಹೋಗ್ಬೇಕಾಗ್ತದೆ. ಗಂಗಾವತಿ ಬೆಂಗಳೂರು ಅಥವಾ ಮೈಸೂರು ಯಾವ ಊರನ್ನು ಗುಳೆ ಹೋಗ್ಬೇಕಾಗ್ತದೆ. ಒಂದು 5,000 to 5,600 ಜನಸಂಖ್ಯೆ ಬದುಕ್ತಾರ. ಇದು ನಮಗೆ ನಾವು ಬಟ್ಟೆ ಬಿಟ್ಟು ಬೇರೆ ಮಾಡೋಕೆ ಗೊತ್ತೇ ಇಲ್ಲ. ಅದಕ್ಕಾಗಿ ಇದು ಮಾಡ್ಕೊಂಡು ಹೋಗ್ತು ಅಂತಂದೇಳಿ ಇಲ್ಲಿ ಮನವಿ ಪತ್ರ ಕೊಡೋಕೆ ನಾವು ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡೋಕೆ ಬಂದಿದ್ದೀವಿ. ಅದಕ್ಕೆ ಕಾರ್ಯಕ್ರಮಕ್ಕೆ ರೊಕ್ಕ ಕೇಳಕ್ಕೆ ಬಂದ ನಾವು ಕೊಟ್ಟಿಲ್ಲ. ನಾವು ಯಾವ ಇಲಾಖೆಗೆ ಕೊಟ್ಟಿಲ್ಲ, ಯಾರಿಗೆ ಮೀಡಿಯಾದವ್ರಿಗೆ ಕೊಟ್ಟಿಲ್ಲ, ಯಾರಿಗೆ ಕೊಟ್ಟಿಲ್ಲ. ನಾವು ದುಡ್ಕೊಂತೀರ, ನಮ್ಮ ಹಳ್ಳಿಗಳೆಲ್ಲ ಸುತ್ತ ಹಳ್ಳಿ ಬದುಕ್ತಾವ, ಅದು ಕೊಡಲಿಲ್ದಕ್ಕ ಅದು ಈಗ ಎಬಿಸನ್ ಇತ್ತ. ಅದ್ರ ಸಲುವಾಗಿ ನಾವು ಇದು ಮನೆ ಪತ್ರ ಕೊಡಕ್ ಬಂದಿವಿ. 5 ವರ್ಷದಿಂದ ಬಸಪಟ್ಟಣ ಗ್ರಾಮ, ಹಿಂಡಿಯರ್ ಗ್ರಾಮ, ಎಲ್ಲ ಗ್ರಾಮದವರು ಇಟ್ಟಂಗಿ ಸ್ವಯಂ ಉದ್ಯೋಗನು ಎಲ್ಲ ಕಾರ್ಯಕರ್ತರು ಎಲ್ಲ ಇವ್ರು ಮಾಡ್ತಿದ್ದಾರೆ, ಎಲ್ಲ ಬಡ ಜನ ಇದ್ದಾರೆ. ಈ ಲಕ್ಷ್ಮಣ ರಾಠೋಡನ್ ಅವರು ಈ ವಿಜಯ ಸೈನ್ಯ ರಾಜ್ಯಾಧ್ಯಕ್ಷರಂತವರು, ಅವರು ಒಂದು ಸುಮಾರು 4-5 ವರ್ಷದಿಂದ ನಮ್ಮ ಬಟ್ಟೆ ಹತ್ರ ಬಂದಿದ್ರಂತೆ. ಅವ್ರು ಏನು ಕೇಳಿದ್ರಂತೆ, ನಮ್ಮವರು ಯಾರು ಕೊಟ್ಟಿದ್ದಿಲ್ಲ, ಕೊಡ ನಾವು ಯಾರಿಗೂ ಇಲ್ಲಿವರೆಗೂ ಕೊಟ್ಟಿಲ್ಲ, ಎಲ್ಲ ಬಡ ಜನ ಜೀವನ ಮಾಡ್ತಿದ್ದಾರೆ. ಕೊಡಲಾರ ಕಾರಣಕ್ಕೆ ಅವರು ನೀವು ಅಕ್ರಮವಾಗಿ ಬಟ್ಟೆ ಮಾಡ್ತಿದ್ರಿ, ನೀವು ಎನ್ ಎ ಮಾಡ್ಕೊಂಡಿಲ್ಲ, ಅಕ್ರಮವಾಗಿ ಮಾಡ್ತಿದ್ರಿ ಅಂತ ಎಲ್ಲರಿಗೆ ಮೇಲೆ ಕ್ರಮ ತಗೊಂಡು ಡಿ ಸಿ ಆಫೀಸಿನ ಮುಂದೆ ಕುಂತಿದ್ದಾರೆ. ಕಾನೂನು ಅಧಿಕಾರಿಗಳು ಹೇಳಿದಂಗೆ ನಾವು ಎಲ್ಲರೂ ಪ್ರತಿಯೊಬ್ಬರು ಎನ್ ಎ ಮಾಡ್ಕೊಳಕ್ಕೆ ಅಪ್ಲೈ ಮಾಡಿದ್ದೀವಿ. ನಮಗೂ ಎಲ್ಲ ಸ್ವಲ್ಪ ಫಾರಂ ನಂಬರ್ 10 ಆಗಬೇಕು, ಸರ್ವೆ ಆಗಬೇಕು, ಮ್ಯಾಪ್ ಆಗಬೇಕು ಅನ್ನೋಕ್ಕೆ ಟೈಮ್ ಕಾಲಾವಕಾಶ ಇಡ್ತಿದೆ. ಆ ಕಾಲಾವಕಾಶ ಇಡೋದ್ರಿಂದ ನಮಗೆ ಮನವಿ ಮಾಡ್ಕೊತಿದ್ವಿ, ನಾವು ನಂಬರ್ 1 ನಾವೆಲ್ಲ ನೀವು ಯಾವ ಹತ್ರ ಅಂತ ಆ ಥರ ಎನ್ ಎ ಮಾಡ್ಕೊಂಡು ಎಲ್ಲರೂ ನಾವು ಇದು ನಡೆಸುವಂತ ಹೇಳಕತ್ತಿದ್ವಿ. ಇಟ್ಟಂಗಿ ಬಟ್ಟೆ ಸುಮಾರು 60 ವರ್ಷದಿಂದ ಅಲ್ಲಿ ಹಿರಿಯರ ಕಾಲದಿಂದ ಆ ಬಡ ಜನಗಳು ಅಲ್ಲಿ ಇಟ್ಟಂಗಿ ಬಟ್ಟೆ ಮಾಡ್ಕೊಂತ ಬಂದಿದ್ದಾರೆ. ಇವತ್ತಿಂದ ಏನಲ್ಲ, ಇದು ಸುಮಾರು 60 ವರ್ಷದಿಂದ ಇಟ್ಟಂಗಿ ಬಟ್ಟೆ ಮಾಡ್ಕೊಂತ ಬಂದಾರೆ. ಹಾಗಾಗಿ ಇವತ್ತು ಸುಮಾರು 10,000 ಜನ ಅಲ್ಲಿ ಬಡ ಕುಟುಂಬಗಳು ಬದುಕ್ತಾ ಇದ್ದಾವೆ. ಸುಮಾರು ಒಂದು 20 ಹಳ್ಳಿ ಸುತ್ತಮುತ್ತ ಗಂಗಾವತಿ ತಾಲೂಕಿನ 20 ಹಳ್ಳಿ ಅಲ್ಲಿ ಜನರು ಬಂದು ಬದುಕ್ತಾ ಇದ್ದಾರೆ. ಆ 20,000 ಜನರಿಂದ 10,000 ಕುಟುಂಬ ಇದ್ದಾರೆ. ಮತ್ತು ಅಲ್ಲಿ ಆಟೋಮೊಬೈಲ್ಸ್ ಇರ್ಬೋದು, ಅಂಗಡಿಗಳಿರ್ಬೋದು, ಹೋಟ್ಲ್ ಇರ್ಬೋದು, ಆ ಒಂದು ಇದರಿಂದ
ಸುಮಾರು ಜನ ಬರ್ತಾ ಇದ್ದಾರೆ. ಇವತ್ತು ಏನಾರ ಈ ತಿಂಗಳಿಗೆ ಬಟ್ಟಿ ಬಂದಾದ್ರೆ ಇಡೀ ಆ ಕುಟುಂಬಗಳು ಬೀದಿ ಪಾಲು ಬರ್ತಾವ, ವಿಶ್ವ ಕೂಡ ಪರಿಸ್ಥಿತಿ ಬರ್ತೈತೆ. ಸುಮಾರು ಈಗ ಒಂದು 4-5 ವರ್ಷದಿಂದ ಲಕ್ಷ್ಮಪ್ಪ ರಾಥೋಡ್ ಅಂತೇಳಿ ಕರ್ನಾಟಕ ವಿಜಯ ಸೈನ್ಯ ಜಿಲ್ಲಾಧ್ಯಕ್ಷ ಇವ್ರ ಅಧ್ಯಕ್ಷರಿಗೆ ಮತ್ತು ಇವ್ರಿಗೆ ಬಂದು ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ಅಂತಂದೇಳಿ ಕೇಳ್ಕೊಂತ ಬಂದಿದ್ನಂತ. ಇವ್ರು ಯಾರೂ 1 ರೂಪಾಯಿ ಕೊಟ್ಟಿಲ್ಲ ಅಲ್ಲಿ. ಯಾಕಂದ್ರೆ ಕಷ್ಟದಾಗ ಪ್ರಶಿಷ್ಠ ಐತೆ ಅಲ್ಲಿ. ಅಲ್ಲಿ ಇರ್ತಕ್ಕಂಥ ಬಟ್ಟಿ ಏನು ಎಲ್ಲರಿಗೆ ನೋಡಿದ್ರೆ ಬಟ್ಟಿ ದೊಡ್ಡ ಕಾಣ್ತ. ಆದ್ರೆ ಅಲ್ಲಿ ಕಷ್ಟಪಟ್ಟು ದುಡಿಯೋದೈತಲ್ಲ, ಬಡವ್ರು ಜೀವನ ಮಾಡೋದು ಬಹಳ ಕಷ್ಟ. ಅದು ಅಧಿಕಾರಿಗಳು ಅದಕ್ಕೆ ಗಮನ ಕೊಟ್ಟು ಎಲ್ಲ ನಮಗೆ ದುಡ್ಕೊಂಡು ತಿನ್ನಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ತದೆ. ಅಧಿಕಾರಿಗಳಿಂದ ಶಾಮಿಲ್ ಇದ್ದೀರಿ ಅಂತ ನಮ್ಗೆ ಹೇಳಿದ್ದಾರೆ. ನಾವು ಯಾರಿಗೂ ಇವತ್ತಿನವರೆಗೆ ಯಾವ ಅಧಿಕಾರಿಗೂ 1 ರೂಪಾಯಿ ನಾವು ಯಾರಿಗೂ ಕೊಟ್ಟಿಲ್ಲ. ಸುಮಾರು 10,000 ಜನ 30-40 ವರ್ಷಗಳಿಂದ ಜೀವನ ಮಾಡ್ತಿದ್ದಾರೆ. ಆಮೇಲೆ ಈಗ ಸರ್ಕಾರಲಿಂತ ಜಿಲ್ಲಾಧಿಕಾರಿಗಳಿಂದ ನಮ್ಮ ಗಮನಕ್ಕೆ ನೀವು ಎನ್ ಎ ಮಾಡ್ಕೊಂಡು ಮಾಡ್ಕರಿ ಅಂತ ನಮ್ಗೆ ಮನವಿ ನಮ್ಗೆ ಹೇಳಿದ್ದಾರೆ. ನಾವು ಅದೇ ರೀತಿ ನಾವು ಅರ್ಜಿ ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಕೆಲವೊಂದು ಜಂಟಿ ಹೊಲಗಳು ಜಂಟಿ ಇರೋದ್ರಿಂದ ಕೆಲವೊಂದು ಕಾಲಾವಕಾಶ ಕೊಡಬೇಕಂತ ನಾವು ರೈಸ್ ಮಿಲ್ನಾಗಿರೋ ಬೂದಿ ತೌಡು ಅವು ದಾರಿಗೆ ಹಾಕಿದರೆ ಅವು ಮಂದಿ ಕಣ್ಣಾಕೊಂಡು ಎಲ್ಲ ಇದಾಗ್ತವೆ. ಅವನ್ನೆಲ್ಲ ಒಯ್ದು ಮತ್ತೆ ಕಿರಿ ಒಳಗಿರೋ ಮಣ್ಣು ಗೂಳು ಎತ್ಕೊಂಬಂದು ಅವನ್ನೊಂದು ತಯಾರು ಮಾಡಿ ನಾವು ಮಾಡಕತ್ತಿವಿ. ಪರಿಸರ ಮಾಲಿನ್ಯ ಕಡಿಮೆ ಮಾಡಕತ್ತಿವಿ. ಅದೇ ಮೊದಲ ಕಾಲದಾಗ ರೈಸ್ ಮಿಲ್ನಾಗ ಗೋಧಿ ತೌಡು ಎಲ್ಲಿ ರೋಡಿನ ಮೇಲೆ ಆಗ್ತಿತ್ತು. ಅದೇ ಒಯ್ದು ನಾವು ಎಲ್ಲ ಮೈಟ್ರಲ್ಲಿ ಒಯ್ದು ನಾವು ಕೈಗಾರಿಕಾ ಸಂಘ ವೆಂಕಟಗಿರಿ ಅವರು ಏನು ಒಂದು ತಮ್ಮ ಮನವಿ ಕೊಟ್ಟರೆ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನೋಡ್ರಿ ಬಹಳ ಬಡಪಾಯಿಗಳು ಬದುಕಾಕತ್ತೇ ಮಾಡಿ ಎಲ್ಲರೂ ಎಣ್ಣೆ ಮಾಡ್ಕೊಂಡು ಸಕ್ರಮ ನಾವ ಕಲಿಸಿ ಇಲ್ಲಿ ಗ್ರಹ ನಡೆದಲ್ಲ ನಾವೇನು ಎಲ್ಲಿ ನೆಲೆಗತ್ತಿ ಅವು ಇವಚ್ಕಾನ ನೀವು ಪಟ್ಟಿ ಬಂದ್ ಮಾಡಿದ್ರೆ ನಾವು ಏನು ತಿನ್ಬೇಕ್ರಿ? ದೊಡ್ಡ ದೊಡ್ಡವರು ನಾವು ಏನು ತಿನ್ಬೇಕು? ಅವ್ರಿಗೆ ಕೊಡ್ತಾರ ಸಾಲ, ಸಾಲ ಕೊಟ್ರೆ ನಮ್ಗೆ ಸಾಲ ಅವ್ರು ಕೊಡೋ ಕೂಡ ಅವ್ರು ಬಟ್ಟೆ ನಡೆದ್ರಲ್ಲ ನಮ್ ಕಾಲ ಅವ್ರ ಬಟ್ಟೆ ನಡೆದ್ರೆ ನಮ್ಗೆ ಕೊಡ್ತಾರ, ಅವ್ರು ನಡ್ಲಿಕ್ಕೆ ನಮ್ಗೆ ಎಲ್ಲಿದ್ದು ಕೊಡ್ತಾರ್ರಿ? ಎಲ್ಲ ನೀವೇ ತಿಳ್ಕೊಂಡು ಹಂಗೆ ಬಟ್ಟೆ ಕೆಲಸ ಬಂದ್ ಮಾಡ್ದು ಅಂತ ಯಾರು ಆರ್ಡರ್ ಕೊಟ್ಟಾರ ಅಂತೀರಿ? ಆ ಆರ್ಡರ್ಗೆ ನಮ್ಗೆ ಏನ್ ತಿನ್ ಬದಕ್ಬೇಕ್ರಿ? ಮಕ್ಕಳ ಮಗ ಮಾಡಿದ್ರಿ ನಮ್ಗೆ ಅದು ಕೆಲಸ ಸಿಗ್ತಾ ಬಸ ಪಟ್ಟಂದ್ರೆ ಅದೇ ಕೆಲಸ ಬೇರೆ ಕೆಲಸ ನಮ್ಗೆ ಏನ್ ಕಲ್ತಂದಿಲ್ರಿ. ಮಕ್ಕಳ ಮರಿ ಮದುವೆ ಆಗೋಪದ ಮಕ್ಕಳ ಅದ್ರಾಗೆ ನಮ್ ಜೀವನ ನಡೆದ್ರಿ. ಅಧ್ಯಕ್ಷರಾದ ಲಕ್ಷ್ಮಣ್ ರಾಠೋಡ್ ಅವ್ರೆ, ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ್ ರಾಠೋಡ್ ಅವರೇ, ನೀವು ಸಂಘ ಸಂಸ್ಥೆಗಳಿರ್ತಕ್ಕಂಥದ್ದು ಬಡ ಜನರಿಗೆ ಒಳ್ಳೇದು ಮಾಡೋಕ್ಕೆ ಹೊರತು ಇಂಥ ಬಡ ಜನರನ್ನ ಈಗ ದುಡ್ಕೊಂಡು ತಿಂತಕ್ಕಂಥವ್ರನ್ನ ಅವ್ರನ್ನ ಹೊಟ್ಟೆ ಮೇಲೆ ಬಡಿಯಂಥದ್ದು ನೀವು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಸಂಘ ಸಂಸ್ಥೆಗಳು ಎಂಥದಕ್ಕಿರಬೇಕು? ಯಾವುದೇ ಒಂದು ಹಳ್ಳಿಯಲ್ಲಿ ಏನೋ ಒಂದು ಇದಾದರೆ ಅವ್ರಿಗೊಂದು ಅನುಕೂಲ ಮಾಡ್ತಕ್ಕಂಥ ಒಂದು ಇದು ಇರಬೇಕು ಸಂಘ ಸಂಸ್ಥೆಗಳು. ಹಿಂಗೆ ಬಡ ಜನರಿಗೆ ಒಂದು ಹೊಟ್ಟೆ ಮೇಲೆ ಬಡಿತಕ್ಕಂಥ ಕೆಲಸಗಳು ನೀವು ಏನು ಮಾಡೋಕ್ಕೆ ಹೋಗ್ಬಾರ್ದು. ಅಂದರೆ ಈಗ ಎಲ್ಲ ಈಗ ಕನಿಷ್ಠ ಇದರ ಮೇಲೆ ಒಂದು 10,000-20,000 ಜನ ಬಡ ಜನರು ದುಡ್ಕೊಂಡು ತಿಂತಿದ್ದಾರೆ. ಅದಕ್ಕೆ ನೀವು ಕಲ್ಲಾಕತಕ್ಕಂಥ ಕೆಲಸ ಯಾವತ್ತೂ ಮಾಡಕ್ಕೆ ಹೋಗ್ಬೇಡ್ರಿ. ಅವರು ಜಂಗ್ಲಿಯವರವರು ಆನೆಗುಂದಿ ಕ್ಷೇತ್ರದವರು, ಅವ್ರಿಗೆ ಅವರು ಅಲ್ಲಿ ಇರೋರು ಇಲ್ಲಿ ಬಂದುಬಿಟ್ಟು ಧೂಳ ಆಗತ್ತೆ ಅದಾಗತ್ತೆ ಇದಾಗತ್ತೆ ಅಂತಾರೆ. ನಮಗೆ ಸ್ವಂತ ಜಾಗ, ನಮಗೆ ಸ್ವಂತ ಹೊಲ, ನಾವೇ ಕೂಲಿ ಕೆಲಸ ಮಾಡಿಕೊಂಡು ನಾವೇ ಬದುಕ್ತೀವಿ ಅಂಥದ್ದು ಬಿಟ್ಬಿಟ್ಟು ಯಾವುದ್ಯಾವುದಕ್ಕೂ ಹಾಕೋದು ಬಿಟ್ಬಿಟ್ಟು ಇಲ್ಲಿ ನಮ್ಮ ಇಟ್ಟಂಗಳ ಬೆಟ್ಟಿಗೆ ಬಂದುಬಿಟ್ಟು ದುಡ್ಡು ಕೇಳಿದಂತೆ ನಮ್ಮ ಅಧ್ಯಕ್ಷರಿಗೆ ಎಲ್ಲರಿಗೆ ಅವರೇನೋ ದುಡ್ಡು ಕೊಟ್ಟಿಲ್ಲ ಅಂತೆ. ದುಡ್ಡು ಕೊಡೋದಕ್ಕೋಸ್ಕರ ಅವರಿಗೆ ಅಲ್ಲಿ ಕೇಸ್ ಹಾಕೋದು, ತಹಸೀಲ್ದಾರಿಗೆ ಹೋಗಿ ಅಲ್ಲಿ ಕೇಸ್ ಕೊಡೋದು, ಡಿ ಸಿ ಆಫೀಸಿಗೆ ಹೋಗಿ ಕೇಸ್ ಕೊಡೋದು ಎಲ್ಲ ಮಾಡ್ತಿರ್ತಾನೆ. ಅವನು ಏನಿದ್ರು ಒಳ್ಳೇದು ಮಾಡಬೇಕಂದ್ರೆ ಲಕ್ಷ್ಮಣ್ ರಾಥೋಡಿಗೆ ಅವನ ಮನಸ್ಸಲ್ಲಿ ಇದ್ರೆ ಎಲ್ಲಂದ್ರೆ ಬೇರೆ ಹತ್ರ ಹೋಗ್ಬಿಟ್ಟು ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತೀನಿ. ಇದು ಗಂಗಾವತಿ ತಾಲೂಕಿನ ವಡ್ಡರಹಟ್ಟಿಯಲ್ಲಿ ಜಿಲ್ಲಾ ಮಟ್ಟದ NSS ಶಿಬಿರದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ, ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ, ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. Thank you.
ಬೆಳಗಿಸು, ಜ್ಞಾನ ಜ್ಯೋತಿಗ ಬೆಳಗಿಸು, ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು, ಶಾಂತಿಯ ಉಳಿಸು, ಶಾಂತಿಯ ಉಳಿಸು, ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕೌದರಮ್ಮ, ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಕಲೆಮ್ಮ, ಬಾಳನು ಬೆಳಗಮ್ಮ, ನಿನ್ನ ಕರುಣೆಯ ಬೆಳಕಲೆಮ್ಮ, ಬಾಳನು ಬೆಳಗಮ್ಮ, ನಮ್ಮ ಕೋರಿಕೆ ಆಲಿಸಮ್ಮ, ನಮ್ಮ ಕೋರಿಕೆ ಆಲಿಸಮ್ಮ, ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು, ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ, ನೀಡು ಸಮ್ಮತಿ ಸೌಖ್ಯದಾತೆ, ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ಅದಲ್ಲದೇ ಬೇರೆ ಬೇರೆ ಅನೇಕ ವಿಶೇಷ ಉಪನ್ಯಾಸಗಳನ್ನು ಹಮ್ಮಿಕೊಂಡಿದ್ದೀವಿ. ಆಮೇಲೆ ಜೊತೆಗೆ ನಿನ್ನೆಯ ಕಾರ್ಯಕ್ರಮ ಮಕ್ಕಳಿಗೆ ಸಾಕಷ್ಟು ಉಪಯುಕ್ತವಾಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ NSS ಬರೀ ನಮಗೆ ಏನು ಗಾಂಧಿ ತತ್ವ ಅಲ್ಲದೆ ಬದುಕಿಗೆ ಬೇಕಾಗ್ತಕ್ಕಂಥ ಅನೇಕ ಉಪಯುಕ್ತ ಮೌಲ್ಯಗಳನ್ನು ಕೂಡ ಕಳಿಸ್ಕೊಡ್ತು ಅಂತಕ್ಕಂಥ ವಿಚಾರಗಳನ್ನ ಹೇಳ್ಕೊಟ್ರು. ಆಮೇಲೆ ಒಬ್ಬ ಉಡಾಳ ಹುಡುಗ ಕೂಡ ಬತ್ತ ಬದಲಾವಣೆಯಾಗಿ ದೇಶದ ಒಬ್ಬ ದೊಡ್ಡ ಶಕ್ತಿ ಆಗಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ನಿನ್ನೊಬ್ಬರು RC ಪಾಟೀಲ್ ಅಂತ ವಹಿಸಿ ಬಂದಿದ್ದರು. ಅವರು ಲೈವ್ ಎಕ್ಸಾಂಪಲ್ ನಮಗೆಲ್ಲ, ಯಾಕಂತೇಳಿದ್ರೆ ಇತಿಹಾಸವನ್ನು ಓದ್ಬೋದು ಆದರೆ ಇತಿಹಾಸ ಇತ್ತೋ ಎಲ್ಲ ಗೊತ್ತಿಲ್ಲ. ಆದರೆ RC ಪಾಟೀಲ್ ಒಬ್ಬ ಪೂರ್ತಿ ಕೋಕರಿ ಹುಡುಗ, ಇವತ್ತು ಒಂದು ದೊಡ್ಡ ಸಂಸ್ಥೆ ಕಟ್ಕೊಂಡ್ಬಿಟ್ಟು ಮುಂದೆ ಭವಿಷ್ಯದ MLA ಆಗ್ತಕ್ಕಂಥ ಅವಕಾಶ ಇದೆ. ಹಾಗಾಗಿ ಅವಳಿಗೆ ಸ್ಪಂದಿಸ್ತಕ್ಕಂಥ ಮನೋಭಾವ ಅವರಲ್ಲಿ ಮೂಡಬೇಕು. ಸಹಬಾಳ್ವೆ, ಸಹಕಾರ, ಪರೋಪಕಾರ, ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರಮ ಸಂಸ್ಕೃತಿಯ ಒಂದು ಮೌಲ್ಯ ಇವತ್ತು ಕಣ್ಮರೆಯತಕ್ಕಂಥ ಸನ್ನಿವೇಶದಲ್ಲಿ ಮಕ್ಕಳು ಶ್ರಮ ಸಂಸ್ಕೃತಿಯ ಒಂದು ಮೌಲ್ಯವನ್ನು ತಿಳ್ಕೋಬೇಕು. ಒಳ್ಳೆಯ ಯೋಗ್ಯ ಪ್ರಜೆಗಳಾಗಬೇಕು. ಈ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ಮಾಡ್ತಕ್ಕಂಥ ಮನೋಭಾವ ಈಗಲಿಂದಲೇ ಅವರಿಗೆ ನಾವು ತರಬೇತಿ ಕೊಡ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ NSS ವಿಶೇಷ ಶಿಬಿರ. ಸೊ ಇದು ತುಂಬ ಅಚ್ಚುಕಟ್ಟಾಗಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಪರಿಶ್ರಮದಿಂದ ಕೆಲಸ ಮಾಡ್ತಾ ಎಲ್ಲ ವಿಧದಲ್ಲಿ ನಾಯಕತ್ವ ಗುಣ ಬೆಳೆಸ್ತಕ್ಕಂಥ ಸಾಯಂಕಾಲದ ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ಭಾಳಷ್ಟು ಸಕ್ರಿಯವಾಗಿ ಪಾಲ್ಗೊಂಡು ಕೃಷಿ ತರಬೇತಿ ಕೇಂದ್ರ ಜಿಲ್ಲಾ ಮಟ್ಟದಲ್ಲಿ ನಡೆಸಲಾಗುತ್ತಿದ್ದು ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಶ್ರಮದಾನ ಮತ್ತು ಎಲ್ಲ ಕೆಲಸಗಳಲ್ಲಿ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳಲ್ಲಿ ತಮ್ಮ ನಾಯಕತ್ವವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಮತ್ತು ಎಲ್ಲರಲ್ಲಿ ಬೆರೆಯುವ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುತ್ತಿದ್ದಾರೆ. ಏಡ್ಸ್ ಜಾಗೃತ ದಿನಾಚರಣೆ ಪ್ರಯುಕ್ತವಾಗಿ ರಸ್ತೆಯ ಬದಿಯಲ್ಲಿರ್ತಕ್ಕಂಥ ಕಸ ಕಡ್ಡಿಗಳನ್ನು ಎಲ್ಲ ಕ್ಲೀನ್ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. NSS ಅಂದರೆ ಮೊದಲು ನಮ್ಗೆ ಏನು ಗೊತ್ತಿದ್ದಿಲ್ಲ. ಫಸ್ಟ್ ಇಲ್ಲಿಗೆ ಬಂದಮೇಲೆ ನಮಗೆ ಎಲ್ಲ ಅನುಭವ ಜಾಸ್ತಿ ಆಗಿದೆ. ಹಾಗೆಯೇ ಶಿಕ್ಷಕರೆಲ್ಲರೂ ಸಹ ನಮ್ಗೆ ಒಂದು ಒಳ್ಳೆಯದಾದಂಥ ಉಪನ್ಯಾಸಕರನ್ನು ಕರೆಸಿ ಅವರಿಂದ
ಉಪನ್ಯಾಸವನ್ನು ನಡೆಸಿದ್ದಾರೆ. ಅವರ ಅನುಭವಗಳಿಂದ ನಾವು ಜಾಸ್ತಿ ಅನುಭವವನ್ನು ಪಡೆದುಕೊಳ್ಳಬಹುದು. ಹಾಗೆಯೇ ನಿನ್ನೆ ಶಿವರಾಜ್ ಸರ್ 20 ವರ್ಷಗಳ ಅನುಭವವುಳ್ಳಂತಹ ಒಬ್ಬ NSS ಅಧಿಕಾರಿಯಾದಂತಹ ಶಿವರಾಜ್ ಸರ್ ಅವರನ್ನ ಸಹ ಕರೆಸಿದ್ರು. ಅವರಿಂದ ಅವರಿಗೆ ಆದಂತ 20 ವರ್ಷದಲ್ಲಿ ಆದಂತಹ ಅನುಭವಗಳನ್ನು ಸಹ ನಮ್ಮಿಂದ ಹೇಳಿದ್ರು. ಹಾಗೆ ನಮ್ಮಂತೆ ವಿದ್ಯಾರ್ಥಿಗಳಾಗಿ NSS ನಲ್ಲಿಯೇ ಒಂದೊಬ್ಬ ದೊಡ್ಡ ಸಂಸ್ಥೆಯನ್ನ ಸ್ಥಾಪಿಸಿದಂತಹ RC ಪಾಟೀಲ್ ಸರ್ ಅವ್ರನ್ನ ಸಹ ಕರೆಸಿದ್ರು. ಹಾಗೂ ಇಲ್ಲಿ ನಮಗೆ ಸರಿಯಾದ ಊಟ ಹಾಗೂ ಅಲ್ಲಿ ಮನೆಯಲ್ಲಾದರೆ ಬೇರೆ ನಾವು ಬೇರೆ ಥರನೇ ಇರ್ತಿದ್ವಿ. ಎಷ್ಟು ಗಂಟೆಗೆ ಎದ್ದಿರ್ತಿದ್ವಿ ಎಷ್ಟು ಗಂಟೆಗೆ ಎದ್ದು ಗೊತ್ತಿರಲಿಲ್ಲ. ಇಲ್ಲಿ ಶಿಸ್ತು ಎಲ್ಲ ನಾವು ರೂಢಿಸ್ಕೊಂಡಿದ್ದೀವಿ. ಹಾಗೂ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಗ್ಗಟ್ಟಿದ್ದೀವಿ. ಮತ್ತು ಎಲ್ಲ ನಮ್ಮ ಕಾಲೇಜು ಅಲ್ಲ, ನಮ್ಮ ಕಾಲೇಜ್ ಅಷ್ಟೇ ಅಲ್ಲ, ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಕೂಡ ನಮಗೆ ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ. ಹಾಗೂ ನಾವು ಒಗ್ಗಟ್ಟಾಗಿದ್ದೀವಿ ಅಂತಂದು ಹೇಳ್ತಾ ಇಲ್ಲಿ ನನಗೆ ಫಸ್ಟ್ ಇಯರ್ ಇದ್ದಾಗ NSS ಹೋದಾಗ ನಮ್ಮ ಕಾಲೇಜ್ ಅಷ್ಟೇ ನಾನು ನೋಡಿದ್ದೆ. NSS ನಮ್ಮ ಕಾಲೇಜವರೇ ಕೆಲಸ ಮಾಡ್ತಾರೋ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬಂದಾಗ ಮೂರು ಕಾಲೇಜು, ಶಿವಜಮ್ಮ ಕಾಲೇಜ್ ಹಾಗೂ ಕೆಸರಟ್ಟಿ ಕಾಲೇಜ್ ಹಾಗೂ ಗಂಗಾವತಿ ಕಾಲೇಜ್, ಮೂರು ಕಾಲೇಜು ಸೇರಿದಾಗ ಇಲ್ಲಿ ಒಡ್ರಟ್ಟಿ ಕ್ಯಾಂಪಿನಲ್ಲಿ ರಸ್ತೆ ಕರ್ನಾಟಕ ಕಟ್ಟು ಕಟ್ಟು ಭವ್ಯ ಭಾರತವ ಕಟ್ಟು, ಕಟ್ಟು ಕಟ್ಟು ಭವ್ಯ ಭಾರತವ ಕಟ್ಟು, ಮೆಟ್ಟು ಮೆಟ್ಟು ದೇಶದ್ರೋಹಿಗಳ ಮೆಟ್ಟು, ಮೆಟ್ಟು ಮೆಟ್ಟು ದೇಶದ್ರೋಹಿಗಳ ಮೆಟ್ಟು, ಕೊಟ್ಟು ಕೊಟ್ಟು ಕೊರಗಬೇಡ ವೀರ ಭಾರತೀಯನ್ನಾಗು. ಅದೇ ರೀತಿ ನಾವು ಇಲ್ಲಿ ಒಂದು NSS ಕ್ಯಾಂಪನ್ನು ಕಟ್ಟಿದ್ದೇವೆ ಭಾರತ ಥರ. ನಾವು ಇಲ್ಲಿ ಎಲ್ಲರೂ ಫಸ್ಟಿಗೆ ಬಂದಾಗ ನಮಗೇನು ಅನ್ನಿಸ್ತು ಅಂದರೆ ಇಲ್ಲಿ ನಾವು ಎಲ್ಲರೂ ಹೊಂದಾಣಿಕೆ ಇರೋಕ್ಕಾಗಲ್ಲ, ಬೇರೆ ಬೇರೆ ಕಾಲೇಜವರು ಇದ್ದೀವಿ. ಅವಾಗೆಲ್ಲ ಈ ಒಂದು ಮೂರು ತ್ರಿವಳಿ ಒಂದು ಸಂಗಮ ಏನು ಮಾಡ್ತಾ ಇದ್ದೀವಿ ಅಲ್ಲ, ಇದಕ್ಕಿಂತ ಬಿಫೋರ್ ಅವರವರೇ ಕಾಲೇಜವ್ರು ಮಾಡ್ಕೊತಾನೆ ಹೋಗ್ತಾ ಇದ್ರು. ಮಾಡ್ಕೊತ ಹೋದ್ರೆ ಅದು ಏನಷ್ಟು ಎಂಜಾಯ್ಮೆಂಟ್ ಅಂತ ಅನಿಸ್ತಾ ಇದ್ದಿಲ್ಲ. ಆದರೆ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಇರಲಾರ್ದೆ ನಾವು ಕೆಲಸ ಮಾಡ್ತೀವಿ. ಮನೇಲಿ ಏನು ಕೆಲಸ ಮಾಡಲ್ಲ, ಇಲ್ಲಿ ಬಂದು ಕೆಲಸ ಮಾಡ್ತೀವಿ. ಮತ್ತು ಸಹಜೀವನ ಸಹಭೋಜನ ಮತ್ತು ಎಲ್ಲರ ಜೊತೆಗೆ ಬಾಯ್ಸ್ ಗರ್ಲ್ಸ್ ಅನ್ನ ಭೇದ ಭಾವ ಇಲ್ಲದೆ ಎಲ್ಲರೂ ಸರಿಸಮವಾಗಿ ಕೆಲಸ ಮಾಡ್ತೀವಿ ರೀ. ಅದನ್ನೇ NSS ಕ್ಯಾಂಪ್ ನಮ್ಮ ಗಾಂಧೀಜಿಯವರು 150th ಜನ್ಮದಿನವನ್ನು October 2nd 2014 ಇದು ಸ್ವಚ್ಛ ಭಾರತ್ ಅಂತಂದೇಳಿ ಜಾರಿಗೆ ತರ್ತಾರೆ. ಅದನ್ನ ಮಾಡಿದ್ವಿ. ನಂದು 2nd ವರ್ಷದ್ದಾಗಿದ್ದರಿಂದ ನಾನು ಇದು 2nd ವರ್ಷ ನಮ್ಮ ಕಾಲೇಜ್ ಅಷ್ಟೇ ಮಾಡ್ತೇನೆ ಅಂತ ತಿಳ್ಕೊಂಡಿದ್ದೆ. ಆದರೆ ಇಲ್ಲಿ ತ್ರಿವಳಿ ಸಂಗಮ ಅಂದರೆ ಅದು ಗಂಗಾವತಿ ಸರೋಜಮ್ಮ ಕಾಲೇಜ್ ಹಾಗೂ ಕೆಸರಟ್ಟಿಯ ಪದವಿ ಪೂರ್ವ ಕಾಲೇಜ್ ಅದೊಂದು ಮತ್ತು ನಮ್ಮದು ಗೌರ್ಮೆಂಟ್ PU ಕಾಲೇಜು, ಈ ಮೂರು ಕಾಲೇಜುಗಳು ಕೂಡಿ ಒಂದು ಉತ್ತಮವಾದ ವಾರ್ಷಿಕ ಶಿಬಿರವನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಿಬಿರ ಅಧಿಕಾರಿಗಳಾದ ಎಲ್ಲ ಸರ್ಗಳು ನಮಗೆ ಉತ್ತಮವಾಗಿ ನೋಡಿಕೊಳ್ಳುತ್ತಿದ್ದಾರೆ. ಹಲವಾರು ತಂಡಗಳನ್ನು ಮಾಡಿ ಅದರಲ್ಲಿ ಒಂದೊಂದು ಆದಂಥ ಹೆಸರುಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ನಮ್ಮ ತಂಡ ಬಂದುಬಿಟ್ಟು ದೇಶಪ್ರೇಮಿ ಸಂಗೊಳ್ಳಿ ರಾಯಣ್ಣ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದಾದ ಕೆಲಸಗಳನ್ನು ಕೊಟ್ಟಿದ್ದಾರೆ. ಆ ಕೆಲಸಕ್ಕೆ ತಕ್ಕಂತೆ ನಾವೆಲ್ಲ ವಿದ್ಯಾರ್ಥಿಗಳು ಶ್ರಮದಾನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಬೆಳೆದಿರುವ ಕಸಗಳನ್ನು ಮತ್ತು ಗಿಡ ಮರಗಳನ್ನು ಅಂದರೆ ಮುಳ್ಳಿನ ಗಿಡಗಳನ್ನು ಅತ್ಯಂತ ಹೆಚ್ಚಾಗಿ ಬೆಳೆದಿದ್ದವು. ಎಲ್ಲ ವಿದ್ಯಾರ್ಥಿಗಳು ಸೇರಿ ಆ ಮುಳ್ಳಿನ ಗಿಡಗಳನ್ನು ತೆಗೆದು ಬಂದು ಕಸವನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ಗ್ರಾಮಗಳ ಅಭಿವೃದ್ಧಿ ಆಗುವುದರಿಂದ ನಮ್ಮ ದೇಶದ ಅಭಿವೃದ್ಧಿ ಆಗುತ್ತಿದೆ ಎಂದು ನಾವು ಈ ಮಾತಿನ ಮುಖಾಂತರ ಹೇಳ್ಬೋದು. ಈ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಯುವಕರ ಮೇಲೆ ಇರಬೇಕು. ಅದೇ ರೀತಿ ಯುವಕರ ಮೇಲೆ ಇರಬೇಕಂದ್ರೆ ಈ NSS ಕ್ಯಾಂಪ್ನಿಂದ ಯುವಕರೆಲ್ಲ ತಮ್ಮಲ್ಲಿರುವ ನಾಯಕತ್ವ ಗುಣ ಮತ್ತು ಶ್ರಮದಾನದ ಗುಣ ಹೆಚ್ಚಾಗಿ ಇಲ್ಲಿ ಕಾಣಬಹುದು. ನಮ್ಮಲ್ಲಿರುವ ಭೇದ ಭಾವ ಹಾಗೂ ನಮ್ಮಲ್ಲಿರುವ ಆಸಕ್ತ ಗುಣ ಎಲ್ಲನೂ ಬದಲಾಯಿಸಿಕೊಳ್ಬಹುದು. ನಮ್ಮಲ್ಲಿರುವ ದೇಶಾಭಿಮಾನವನ್ನು ತೋರಿಸುವ ಚಿಕ್ಕ ವೇದಿಕೆ ಆಗಿದೆ. ನಮ್ಮಲ್ಲಿರುವ ನಂಬಿಕೆ ಹಾಗೂ ನಮ್ಮಲ್ಲಿರುವ ವಿಶ್ವಾಸ, ನಾವು ಹೇಗಿರುತ್ತೇವೆ ಅನ್ನೋದಕ್ಕಿಂತ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಭಾವನೆಗಳು ಇಲ್ಲಿ ವ್ಯಕ್ತ ಆಗುತ್ತಾ ಇರುತ್ತೆ. ಈ ವಿದ್ಯಾರ್ಥಿಗಳಲ್ಲಿ ಈ NSS ನಿಂದ ಒಂದು ಜೀವನದಲ್ಲಿ ಒಂದು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯಕಾರಿ ಆಗ್ತಾ ಇದೆ. ಮತ್ತು ಇಲ್ಲಿ ಯಾವುದೇ ಥರದಂಥ ಒಂದು ವರ್ಗ ಭೇದ ಅಂತ ಆಗ್ತಕ್ಕಂಥದ್ದು ಇಲ್ಲಿ ಅಡ್ಡ ಬರೋದಿಲ್ಲ. ಇಲ್ಲಿ ಏನಂತಂದರೆ ಎಲ್ಲರೂ ಒಂದು ಸಾಮೂಹಿಕವಾಗಿ ತಮ್ಮ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯಕಾರಿ ಆಗ್ತಿದೆ ಅನ್ನೋಕ್ಕಂಥ ಮಾತನ್ನು ಹೇಳ್ತಾನೆ. ಇಲ್ಲಿ ಏನಂಥ ಮುಖ್ಯ ಉದ್ದೇಶ ಅಂತಂದರೆ ಈ NSS ನನಗೆ ಅಲ್ಲ ಇತರಿಗೆ ಅಂತಕ್ಕಂಥ ಒಂದು ಭಾವನೆಯನ್ನು ಇದು ಎತ್ತಿ ತೋರಿಸ್ತಾ ಇದೆ ಅಂತಕ್ಕಂಥದ್ದು. ಇದರಿಂದ ಎಷ್ಟೋ ಜನ ಒಂದು NSS ಗುರುತಿಸಿಕೊಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರನ್ನು ಗಳಿಸಿದಂಥ ವ್ಯಕ್ತಿಗಳ ಒಂದು ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ.
ಫಸ್ಟ್ ಎನ್ಎಸ್ ಅಂದ್ರೆ ಎನ್ಎಸ್ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅಂದರ್ಥ. ಇದು ಮೊದಲು 1961 ರಚನೆ ಆಯಿತು. ಇದು 1969 ಪ್ರಾರಂಭಗೊಂಡಿದ್ದು. ಮೊದಲು ಇದು ಗಾಂಧೀಜಿಯವರ ಕನಸ ಆಯಿತು. ಈ ಎನ್ಎಸ್ಎಸ್ ಕ್ಯಾಂಪ್ ಎಂದರೆ ನನಗಾಗಿ ಅಲ್ಲ ನಿನಗಾಗಿ ಎಂದರ್ಥ. ಮೊದಲು ನಾವು ಇಲ್ಲಿ ತ್ರಿವಳಿ ಸಂಗಮ, ಇದು ಎಲ್ಲೆಲ್ಲಿ ರಾಜ್ಯದಲ್ಲಿ ಫಸ್ಟ್ ಟೈಮ್ ನಡೀತಾ ಇರೋದು. ಇದು ಎನ್ಎಸ್ಎಸ್ ಮೂರು ಕಾಲೇಜ್ ಸೇರಿ ನಡೀತಿರೋದು. ಅದರಲ್ಲಿ ಯಾವ್ಯಾವ ಅಂದರೆ ಸರೋಜಮ್ಮ ಕಾಲೇಜ್ ಆಗಿರ್ಬೋದು, ಗಂಗಾವತಿ ಬಾಯ್ಸ್ ಕಾಲೇಜು ಗಂಗಾವತಿ, ಮತ್ತು ಇದು ಪದವಿ ಪೂರ್ವ ಕಾಲೇಜು ಕೆಸರಟ್ಟಿ, ಮೂರು ಕಾಲೇಜು ಸೇರಿ ಈ ಕಾರ್ಯವನ್ನು ಕೈಗೊಂಡಿದ್ದಾರೆ. ಇಂದ ನಾವು ತುಂಬಾ ತಿಳ್ಕೊಂಡಿದ್ದೀವಿ. ಇಲ್ಲಿ ಯಾರಿಗೆ ನಾವು ಟೇಜ್ ಮೇಲೆ ಹೋಗಿ ಮಾತಾಡೋಕ್ಕಾಗಲ್ಲ, ನಾನು ಮಾತಾಡಲ್ಲ ಅನ್ನೋವಂಥ ವಿದ್ಯಾರ್ಥಿನಿಯರು ಇಲ್ಲಿ ಪ್ರತಿಭೆಯನ್ನು ತೋರಿಸ್ಕೊಳ್ಳೋಂಥ ಒಂದು ಅವಕಾಶ ಇಲ್ಲಿರುತ್ತೆ. ಎಲ್ಲ ಸರಿ ಇದೇ ಅವಕಾಶ ನಮ್ಗೆ ಯಾವತ್ತೂ ಸಿಗಲ್ಲ. ಸ್ಪೆಷಲಿ ಇದು ನಮ್ಮದು ಡಿಸ್ಟಿಕ್ ಲೆವೆಲ್ ಆಗಿದ್ದಕ್ಕೆ ತುಂಬಾ ನಾವು ಪುಣ್ಯ ಮಾಡಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಮನೆಯಲ್ಲಿ ಯಾವುದೇ ರೀತಿಯ ಕೆಲಸ ಮಾಡದಿದ್ದರೂ ಇಲ್ಲಿ ಎಲ್ಲರೂ ಒಂದೇ ಎನ್ನುವ ಮನೋಭಾವದಿಂದ ಎಲ್ಲರೂ ಕೆಲಸ ಕಾರ್ಯಗಳಲ್ಲಿ ತೊಡಗಿ ನಾವು ತುಂಬ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಡ್ಡರಹಟ್ಟಿಯಲ್ಲಿ ಕೊಪ್ಪಳ ಜಿಲ್ಲಾ ಮಟ್ಟದ ಎನ್ಎಸ್ಎಸ್ ಶಿಬಿರ ಆರಂಭ. ಗಂಗಾವತಿಯಲ್ಲಿ ಡಿಸೆಂಬರ್ 5 ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ. ಮತ್ತು ವೆಂಕಟಗಿರಿಯ ಸ್ವಯಂ ಉದ್ಯೋಗಿ ಇಟ್ಟಂಗಿ ತಯಾರಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ. ಮುಂದಿನ ಜಿಎಸ್ಪಿನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.